ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾವಿವತ್ತು ಬಹಳ ಪ್ರಸಿದ್ಧವಾಗಿರುವಂತಹ ಮಸೊಪ್ಪು ಸಾರು ಹೇಗ್ ಮಾಡೋದು ನೋಡ್ಕೊಂಡು ಬರೋಣ. ಒಂದು ಕುಕ್ಕರಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆ ತಗೊಂಡು ತೊಳೆದು 2 ಕಪ್ ಅಷ್ಟು ನೀರನ್ನ ಸೇರಿಸಿ, ಒಂದು ದೊಡ್ಡ ಚಿಟಿಕೆ ಅರಿಶಿನ, ಒಂದು 4-5 ಹನಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಳಿ. ನಾನಿಲ್ಲಿ 2 ವಿಸಿಲ್ ಮಾಡಿ ಬೇಯಿಸಿದ್ದೀನಿ, ನೀವು ಬೇಕಾದ್ರೆ ಹಾಗೇನೂ ಬೇಯಿಸ್ಬೋದು. ಮತ್ತೆ ನೋಡಿ, ಈ ತರ ಬೆರಕೆ ಸೊಪ್ಪುಗಳನ್ನ ತಗೊಳ್ಬೇಕು. ಸ್ವಲ್ಪ ಸಬ್ಬಸ್ಗೆ, ಸ್ವಲ್ಪ ದಂಟಿನ ಸೊಪ್ಪು, ಸ್ವಲ್ಪ ಪಾಲಕ್ಕು, ಮತ್ತೆ ಸ್ವಲ್ಪ ಮೆಂತೆ ಸೊಪ್ಪು, ಎಲ್ಲ ಒಟ್ಟು ಸುಮಾರು 1-2 ಕಟ್ ಆಗ್ಬೋದು ಅಷ್ಟು ಸೊಪ್ಪು ತಗೊಂಡಿದ್ದೀನಿ. ಅದನ್ನ ತೊಳೆದು ಕತ್ತರಿಸಿ ಇಟ್ಕೊಳ್ಬೇಕು. ಈ ಕಡೆ ಬೇಳೆ ಬೆಂದಾದ್ಮೇಲೆ ಸಣ್ಣದಾಗಿ ಕತ್ತರಿಸಿರುವಂತಹ ಸೊಪ್ಪು, ಸೊಪ್ಪು ಈ ತರ ಬೆರಕೆ ಸೊಪ್ಪು ಹಾಕ್ತಾರೆ ಸಾಧಾರಣ ಮಸ್ಸೊಪ್ಪಿಗೆ, ಚೆನ್ನಾಗಿ ಬರುತ್ತೆ. ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಈಗ ಬರೀ ಪಾಲಕ್ಕಿಂದನೂ ಮಾಡ್ಬೋದು, ಪಾಲಕ್ಕು ಮೆಂತೆಯಿಂದ ಮಾಡ್ಬೋದು. ಈ ತರ ನಿಮ್ಗೆ ಯಾವ ಸೊಪ್ಪು ಸಿಗುತ್ತೋ ಅದರಿಂದ ಮಾಡ್ಬೋದು. ಆಮೇಲೆ 1 ಈರುಳ್ಳಿ ಹೆಚ್ಚಿರೋದು, 1 ಟೊಮ್ಯಾಟೊ, 1-5 ಎಸಳು ಬೆಳ್ಳುಳ್ಳಿ, 1/2 ಚಮಚ ಜೀರಿಗೆ, 1 ಹಿಡಿಯಷ್ಟು, 1-2 ಟೇಬಲ್ ಚಮಚದಷ್ಟು ತೆಂಗಿನ ತುರಿ, 1-2 ಹಸಿಮೆಣಸಿನಕಾಯಿ, ಇವಿಷ್ಟನ್ನ ಹಾಕಿ 1/2 ಕಪ್ಪು ನೀರನ್ನ ಸೇರಿಸಿ ಮುಚ್ಚಳ ಮುಚ್ಚಿ ಮತ್ತೊಂದು ವಿಸಿಲ್ಲು, ಅಥವಾ ಹಾಗೇನೂ ಬೇಯಿಸ್ಬೋದು. ಸೊಪ್ಪೆಲ್ಲ ಮತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೆ ಬೇಯಿಸಿದ್ರೆ ಆಯ್ತು. ಮತ್ತೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು, ಅಂದ್ರೆ ಮಸಿಬೇಕು. ಈ ಸೊಪ್ಪನ್ನ ಮಸಿಯೋದು, ಮಸ್ದು ಮಾಡೋ ಸಾಂಬಾರು, ಅದಕ್ಕೋಸ್ಕರ ಮಸ್ಸೊಪ್ಪು ಅಂತ ಹೆಸರು ಇದಕ್ಕೆ. ಈ ತರ ಕೈಯಲ್ಲಾದ್ರೂ ಮಾಡ್ಬೋದು, ಅಥವಾ ಮಿಕ್ಸಿಲ್ ಹಾಕ್ಬಿಟ್ಟು ಸುಮ್ಮನೆ 1-2 ರೌಂಡ್ ಪಲ್ಸ್ ಮಾಡಿದ್ರು ನಡೆಯುತ್ತೆ. ಆದ್ರೆ ಇದನ್ನ ತುಂಬಾ ಪೇಸ್ಟ್ ತರ ಮಾಡಬಾರ್ದು, ಸ್ವಲ್ಪ ಈ ತರ ಮಸಿಬೇಕಷ್ಟೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಚ್ಚಿ ಕುದಿಸ್ಬೇಕು. ಈ ಮಸ್ಸೊಪ್ಪು ಇದೆಯಲ್ಲ, ರಾಗಿ ಮುದ್ದೆ ಜೊತೆ ಹೆಚ್ಚಾಗಿ ಬಡಿಸ್ತಾರೆ, ತುಂಬಾ ಚೆನ್ನಾಗಾಗುತ್ತೆ ರಾಗಿ ಮುದ್ದೆ ಜೊತೆ. ಅನ್ನದ ಜೊತೆನಾದ್ರೂ ಬಡಿಸ್ಬೋದು, ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿ ಚಪಾತಿ ಜೊತೆನಾದ್ರೂ ಬಡಿಸ್ಬೋದು. ಕೊನೆಯಲ್ಲಿ ಒಂದು ಒಗ್ಗರಣೆ, ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಒಣಮೆಣಸು. ಬೆಳ್ಳುಳ್ಳಿ ಬದಲು ಹಿಂಗ್ ಹಾಕ್ಬೋದು, ಅವಾಗ್ಲೂ ಅಷ್ಟೆ. ಬೇಯಿಸೋಷ್ಟೊತ್ತಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಹಾಕ್ಬೇಡಿ, ಪರವಾಗಿಲ್ಲ. ನೋಡಿ ಇಷ್ಟೇ ಇಷ್ಟು, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಮಾಡ್ ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.